ರಾತ್ರಿ ಫೋನ್ ಮಾಡಿ ಇವಾಗ ಅರ್ಜೆಂಟ್ ಆಗಿ ಬಾ ಅಂತಿದ್ಯಾ? ನಾ ಹೆಂಗೆ ಬರ್ಲಿ? ಮದ್ವೆ ಅಂತಿದ್ಯಾ? ನಂಗೆ ಏನು ಅರ್ಥ ಆಗ್ತಿಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಇದಕ್ಕಿದ್ದಾಗೆ ಮ್ಯಾರೇಜ್ ಫಿಕ್ಸ್ ಆಯ್ತು, ನಾನೇನೆ ಮಾಡ್ಲಿ, ಅದಕ್ಕೆ ಕರೆದೆ. ಸದ್ಯ ಬಂದ್ರಲ್ಲ ಸ್ನೇಹ ಇಲ್ಲೇ? ಅವಳು ಇಲ್ಲೆಲ್ಲ ಇರ್ಬೇಕು. ಓ ಅಲ್ಲಿದ್ದಾಳೆ, ಹಾಯ್. ನಾನು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ. ಓಕೆ, ಅಮ್ಮ. ಮಗಳ ಮದುವೆ, ನೀನ್ ಎಷ್ಟು ಸಂತೋಷವಾಗಿರ್ಬೇಕು. ಓಹೋ ಪಪ್ಪ, ಯಾಕ ಪಪ್ಪ ಯೋಚನೆ ಮಾಡ್ತಿದ್ಯಾ? ಆಗೋದೆಲ್ಲ ಒಳ್ಳೇದಕ್ಕೆ. ಸರಿ ಸರಿ, ಮುಹೂರ್ತ ಟೈಮ್ ಆಯ್ತು, ಬೇಗ ಬನ್ನಿ. ಅಯ್ಯಯ್ಯೋ, ಬಾಸಿಂಗ ಕಟ್ಟೋದನ್ನೇ ಮರ್ತ್ಬಿಟ್ಟೆ, ಒಂದ್ ನಿಮಿಷ. ಇಷ್ಟೊತ್ತ ಬರೋದು ನೀವು? ನೀವೆಲ್ಲ ಬಂದಿದ್ದು ತುಂಬಾ ಸಂತೋಷ ಆಯ್ತು ಕಣ್ರೆ. ಈ ಸ್ನೇಹ, ಈ ಚೈನ್ ನೋಡು, ನೀನ್ ಕೊಟ್ಟು ಓಲೆನೆ ಹಾಕೊಂಡಿದ್ದೀನಿ, ಚೆನ್ನಾಗಿದ್ಯಾ? ಕಿಟ್ಟಿ, ನಿನ್ ಜೊತೆ ಮದುವೆನೆ ಬೇಡ ಅಂತಿದ್ದೋಳು, ಇವತ್ತು ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂದ್ರೆ ನನ್ಗ್ಯಾಕೋ ಅನುಮಾನ. ಏ ಹೋಗ್ಬಿಡ್ಬೇಡ, ಆಮೇಲೆ ಸಿಗು. ಓಕೆ, ಸಬಾಷ್, ನನ್ನ ಮಾತಿಗೆ ಇಷ್ಟೊಂದು ಬೆಲೆ ಕೊಟ್ಟು ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಇಷ್ಟು ಬೇಗ ಸಾಯಿಸ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪ್ರೀತಿಗೆ ಹುಟ್ಟಕ್ ಮಾತ್ರ ಗೊತ್ತು, ಸಾಯಕ್ ಗೊತ್ತಿಲ್ಲ. ಗೊತ್ತು, ಪ್ರೀತಿ ಸಾಯಲ್ಲ ಅಂತಾನೆ, ಪ್ರೀತಿಸಿದವನ್ನೇ ಸಾಯಿಸ್ಬಿಟ್ಟೆ. ಅದು ನಿನ್ನ ಭ್ರಮೆ. ಪಾರ್ಥನ ನೀನು ಮುಟ್ಟಿರಬಹುದು, ಆದ್ರೆ ಅವನ ಆಯಸ್ಸನ್ ಮಾತ್ರ ಮುಟ್ಟೋಕಾಗಲ್ಲ. ನನ್ನ ಪಾರ್ಥ ಬಂದೇ ಬರ್ತಾನೆ. ಏನೆ ಹೆದರ್ಸ್ತಾ ಇದೀಯಾ ಪಾರ್ಥ? ಪಾರ್ಥ ಅಂತ ಹೆಸರು ಹೇಳಿದಕ್ಕೆ ಮಾತೇ ನಿಂತು ಹೋಯ್ತಲ್ಲ. ಇನ್ನು ನಿನ್ನ ಎದುರುಗಡೆ ಬಂದ್ ನಿಂತ್ರೆ ನಿನ್ನ ಉಸಿರೇ ನಿಂತು ಹೋಗುತ್ತೆ. ನಾನು ಅಳದೆ ನಗ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಿದೆಯಾ? ನಾನು ಅಳೋದಿಲ್ಲ, ನಾನು ಯಾವತ್ತೂ ಅಳೋದಿಲ್ಲ ಅಂತ ಪಾರ್ಥನಿಗೆ ಮಾತ್ ಕೊಟ್ಟಿದ್ದೀನಿ. ಏನೇ ನೀನ್ ಮಾತ್ ಕೊಟ್ಟಿರೋದು? ಮೊದ್ಲು ನಿನಗೆ ತಾಳಿ ಕಟ್ತೀನಿ, ಆಮೇಲೆ ಕಟ್ಟಿದ್ರೆ ಯಾವ ಕೇಳ್ಕೊಂಡು ಹೋಗ್ತಾ ಇದೀಯಾ? ಬಿಡು, ನಾನೇ ಬರ್ತೀನಿ, ನಡಿ. ಓ ಭಾವನವರು, ಇದೇ ನಿನ್ನೆ ನಿಂತಿದ್ದೀರಾ? ಮುಹೂರ್ತ ಟೈಮ್ ಆಯ್ತು, ಬನ್ನಿ ಬನ್ನಿ ಬನ್ನಿ. ಬಾ ಕೂತ್ಕೋ. ಅರೆ, ಹಾರ ಹಾಕೊಳ್ಳೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ? ಹಾರ ಹಾಕೋ.